नमस्कार गुड मॉर्निंग निम्म जोते नानु हरीश नागराज नेने मध्याह्न बंदंत न्यूज अदु बीएस येडियूरप्पनवर कुटुंबक्के संबंधपट्टद्दु अवर मगळ मगळु अंद्रे मोम्मगळु आत्महत्ये माड्कोंडिद्रु डाक्टर सौंदर्य अवर हेसरु डाक्टर सौंदर्य फ्लैट नल्लि महजूरु कार्य नडेयुत्तिवत्तु बेंगळूरिन हाई ग्राउंड्स ठाणे व्याप्तियल्लि अवर फ्लैट इदे अंद्रे वसंत नगर ब्रेकिंग न्यूज मृतपट्ट डॉक्टर सौंदर्य अवर पति मत्तु मने केलसदाके नीडिद दूरिनन्वय तनिखे आगुत्ते सौंदर्य पतिय हेळिके दाखलिसुत्तारे पोलीसरु महजर माड्तारे ई हिन्नेलेयल्लि फ्लैट गे सुत्तमुत्त एल्ल बिगि भद्रते माडिद्दारे हाईग्राउंड्स पोलीसरु फ्लैट बळि बंदिद्दारे यारन्नु बिडदे भद्रते माडिद्दारे पोलीसरु होय्सळ हागू मूवरु सिब्बंदियिंद भद्रते आगिदे यारन्नु ओळगे बिट्टिल्ल अफ्को स्थल महजर मे मातर यदे सा संभव सदर्भदू मतरदा सोगे पोलिस हईग्रउंड्स व्याप्ति के बरते वसंत नगर दल फ्लैट आ फ्लैटल पोलिस बंद स्थल महजर मातर पति मने केसदे को दूरीन्वय इवत मुद्दा तनिखे बेवण नड़ीता है ना सहोद्योगी मंजू आर्यी नेर संपर्क जॉन आगे गुड मॉर्निंग मंजू आर्य ಅವರ ಕುಟುಂಬಕ್ಕೆ ಬರ ಸಿಡಿಲಿನ ಹಾಗೆ ಯಡಿಯೂರಪ್ಪನವರ ಮೊಮ್ಮಗಳು ಸಾವನ್ನಪ್ಪಿದ್ದಾರೆ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋ ಪ್ರಕರಣ ಇದು ಇವತ್ತಲ್ಲಿ ಏನೇನ್ ನಡೆಯುತ್ತೆ ಎನಿ ಏನಾದರೂ ಒಂದು ಕ್ಲೂ ಸಿಕ್ಕಿರೋದು ವಿಷಯ ಸಿಕ್ಕಿರೋದು ಇದೆ ಬಲವಾದ ಕಾರಣ ಅಂತ ಏನಾದರೂ ಒಂದು ಕನ್ಕ್ಲೂಷನ್ ಬರೋಕೆ ಸಾಧ್ಯ ಆಗುತ್ತಾ ಬೇಗ ಇವತ್ತಿನ ಎಲ್ಲ ತನಿಖೆಯ ತನಿಖೆಯ ಹಾದಿ ಎಸ್ ಖಂಡಿತವಾಗ್ಲೂ ಹರೀಶ್ ಮಾಜಿ ಸಿಎಂ ಯಡಿಯೂರಪ್ಪನವರ ಮೊಮ್ಮಗಳು ನಿನ್ನೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಈ ಒಂದು ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಇವತ್ತು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಂತ ಫ್ಲಾಟ್ ಅನ್ನು ಪೊಲೀಸರು ಮಹಜರು ಮಾಡಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು ನೀವು ನನ್ನ ಹಿಂಭಾಗದ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರಬಹುದು ವಸಂತ ನಗರದಲ್ಲಿ ಇರುವಂತ ಈ ಒಂದು ಫ್ಲಾಟ್ ಏನು ಕಾಣ್ತಿದೆ ಫ್ಲಾಟ್ನ ಮೊದಲನೇ ಮಹಡಿಯಲ್ಲಿ ಸೌಂದರ್ಯ ಅವರು ವಾಸವಾಗಿದ್ರು ನಿನ್ನೆ ಬೆಳಗ್ಗೆ ಸುಮಾರು 10:30 ಟೈಮ್ ನಲ್ಲಿ ಅವರು ತಮ್ಮ ಕೊಠಡಿಯಲ್ಲಿ ನೇಣಿಗೆ ಶರಣಾಗಿದ್ರು ಇದಾದಂತ ಬಳಿಕ ಮಧ್ಯಾಹ್ನದ ವೇಳೆಗೆ ವಿಚಾರ ಕೂಡ ಅಷ್ಟೇ ಗೊತ್ತಾಯಿತು ಅವರ ಗಂಡ ನೀರಜ್ ಹೋಗಿ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ರು ಅವ ಜೊತೆಗೆ ಯುಡಿಆರ್ ಪ್ರಕರಣವನ್ನು ಕೂಡ ಅಷ್ಟೇ ಹೈಗ್ರೌಂಡ್ ಪೊಲೀಸರು ದಾಖಲನ್ನು ಮಾಡ್ಕೊಂಡಿದ್ರು ಇದಾದಂತ ಬಳಿಕ ನಿನ್ನೆ ಒಂದಷ್ಟು ಅಂತ್ಯ ಸಂಸ್ಕಾರದ ಕಾರ್ಯಕ್ರಮಗಳಿದ್ದಂತ ಒಂದು ಕಾರಣಕ್ಕೋಸ್ಕರ ನಿನ್ನೆ ಪೊಲೀಸರು ಈ ಒಂದು ಮಹಜರನ್ನ ಮಾಡಿರಲಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಫ್ಲಾಟ್ನ ಬೀಗ ಹಾಕೊಂಡ್ಬಿಟ್ಟು ಪೊಲೀಸರು ಕೂಡ ಹೋಗಿದ್ರು ಇವತ್ತು ಬೆಳಗ್ಗೆ 10 ಗಂಟೆಗೆ ಎಕ್ಸಾಕ್ಟ್ ಆಗಿ ಹೈಗ್ರೌಂಡ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಕುದ್ದು ಬಂದು ಈ ಒಂದು ಫ್ಲಾಟ್ ಅನ್ನು ಮಹಜರು ಮಾಡುವಂತದ್ದು ಪ್ರಮುಖವಾಗಿ ಮಹಜರು ಮಾಡುವಂತ ಉದ್ದೇಶ ಏನಂದ್ರೆ ಏನಾದರೂ ಡೆತ್ ನೋಟ್ ಏನಾದರೂ ಬರೆದಿರಬಹುದು ಅಥವಾ ಬೇರೆ ಇನ್ನೇನಾದರೂ ಒಂದಷ್ಟು ಎವಿಡೆನ್ಸ್ ಸಿಗಬಹುದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಹಜರು ಪ್ರಕ್ರಿಯೆಯನ್ನು ಮಾಡ್ತಾರೆ ಜೊತೆಗೆ ಪ್ರಮುಖವಾಗಿ ನೀರಜ್ ಕೊಟ್ಟಿರುವಂತ ದೂರಿನಲ್ಲಿ ಹೇಳುವಂತದ್ದು ಇತ್ತೀಚಿನ ದಿನ ಅಂದ್ರೆ ಮಗು ಆದಂತ ಬಳಿಕ ತೀರಾ ಡಿಪ್ರೆಷನ್ ಗೆ ಹೋಗಿದ್ರು ಜೊತೆಗೆ ಯಾರ ಜೊತೆ ಕೂಡ ಅಷ್ಟೇ ಸರಿಯಾಗಿ ಅವರು ಬೆರೀತಿರಲಿಲ್ಲ ಜೊತೆಗೆ ಸರಿಯಾಗಿ ಮಾತನಾಡುತ್ತಿರಲಿಲ್ಲ ಬಹುತೇಕ ಇದೇ ಒಂದು ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು ಅನ್ನುವಂತ ಒಂದು ಶಂಕೆಯನ್ನು ಕೂಡ ಅಷ್ಟೇ ಅವರು ವ್ಯಕ್ತ ಮಾಡಿದ್ರು ಈ ನಿಟ್ಟಿನಲ್ಲಿ ಒಂದು ಎಫ್ಐಆರ್ ಕೂಡ ದಾಖಲು ಮಾಡ್ಕೊಂಡಿದ್ರು ಇದಾದಂತ ಬಳಿಕ ಇವತ್ತು ಅದಕ್ಕೆ ಪೂರಕವಾದಂತ ಏನಾದರೂ ಸಾಕ್ಷ್ಯಾಧಾರಗಳು ಫ್ಲಾಟ್ನ ಒಳಭಾಗದಲ್ಲಿ ಸಿಗುತ್ತಾ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಅವರು ಮಹಜರು ಮಾಡಬೇಕಾಗಿರುತ್ತೆ ಜೊತೆಗೆ ಇಲ್ಲಿ ಪ್ರಮುಖವಾಗಿ ಅವರ ಸೌಂದರ್ಯ ಅವರ ಏನು ಮೊಬೈಲ್ ಆಗಿರಬಹುದು ಬೇರೆ ಇನ್ನಿತರ ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಪೊಲೀಸರು ಮತ್ತು ಮಹಜರು ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಮಾಡಲಿದ್ದಂತದ್ದು 10 ಗಂಟೆ ವೇಳೆಗೆ ಪೊಲೀಸರು ಬಂದು ಫ್ಲಾಟ್ ಅನ್ನು ಸಂಪೂರ್ಣವಾಗಿ ಮಹಜರು ಮಾಡ್ತಾರೆ ಜೊತೆಗೆ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನು ಕೂಡ ಪಡ್ಕೊಳ್ತಾರೆ ಇಲ್ಲಿ ಪ್ರಮುಖವಾಗಿ ಯಾಕಂದ್ರೆ ಮನೆ ಕೆಲಸದ ಆಕೆ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಪಡ್ಕೊಳ್ತಾರೆ ಜೊತೆಗೆ ನೀರಜ್ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾರೆ ಅಲ್ಲಿ ಅವರು ಯಾವ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾರೆ ಅದರ ಮೇಲೆ ಮುಂದಿನ ಯಾವ ಒಂದು ತನಿಖೆಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಿನ ಒಂದು ತನಿಖೆಯನ್ನು ಕೂಡ ನಡೆಸಲಿರುವಂತಹ ದ್ವಾರಿಶ್ ಯಾರ್ಯಾರು ಇವತ್ತು ತನಿಖೆಗೆ ಯಾರನ್ನೆಲ್ಲ ಕರೆಸ್ಕೊಂಡಿದ್ದಾರೆ ಮತ್ತು ಕರೆಸೋರಿದ್ದಾರೆ ಅಂದ್ರೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಇದುವರೆಗೂ ಯಾರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ಹೈಗ್ರೌಂಡ್ ಪೊಲೀಸರು ಪಡ್ಕೊಂಡಿಲ್ಲ ಪ್ರಮುಖವಾಗಿ ಇಲ್ಲಿ ನೀರಜ್ನ ಸ್ಟೇಟ್ಮೆಂಟ್ ಅನ್ನು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂದ್ರೆ ದೂರದಾರರು ಅವರೇ ಆಗಿರುವಂತ ಕಾರಣಕ್ಕೋಸ್ಕರ ಮತ್ತು ಅವರ ಪತಿಯಾಗಿರುವಂತ ಒಂದು ಕಾರಣಕ್ಕೋಸ್ಕರ ನೀರಜ್ ಅವರ ಸ್ಟೇಟ್ಮೆಂಟ್ ಬಹುಮುಖ್ಯವಾಗಿರುತ್ತೆ ಯಾಕಂದ್ರೆ ಅವರ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅವರು ಡಿಪ್ರೆಷನ್ ಗೆ ಹೋಗಿದ್ರು ಅನ್ನುವಂತದ್ದು ಒಂದು ಈಗಾಗಲೇ ಒಂದು ಶಂಕೆ ಕೂಡ ವ್ಯಕ್ತವಾಗಿರುವಂತದ್ದು ಜೊತೆಗೆ ನೀರಜ್ ಕೊಟ್ಟಿರುವಂತ ದೂರಿನ ಪ್ರತಿಯಲ್ಲಿ ಕೂಡ ಅವರು ಹೇಳಿರುವಂತದ್ದು ತೀರಾ ಡಿಪ್ರೆಷನ್ ಗೆ ಹೋಗಿದ್ರು ಅಂತ ಯಾವ ಒಂದು ಕಾರಣಕ್ಕೋಸ್ಕರ ಸೌಂದರ್ಯ ಅವರು ಡಿಪ್ರೆಷನ್ ಗೆ ಹೋಗಿದ್ರು ಮತ್ತು ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಕಲ
ಕಲಹ ಅನ್ನುವಂತದ್ದು ಆಗ್ತಿತ್ತ ಅಥವಾ ಕೌಟುಂಬಿಕ ಕಲಹ ಅಂದ್ರೆ ಬೇರೆ ಇನ್ನೇನಾದರೂ ಸಮಸ್ಯೆ ಇತ್ತ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ನೀರಜ್ ಅವರ ಸ್ಟೇಟ್ಮೆಂಟ್ ಈ ಒಂದು ಪ್ರಕರಣದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದಾದಂತ ಬಳಿಕ ಮನೆ ಕೆಲಸದಕ್ಕೆ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾರೆ ಯಾಕಂದ್ರೆ ಈ ಒಂದು ಮೊದಲನೇದಾಗಿ ಡೋರ್ ಅನ್ನು ಓಪನ್ ಮಾಡ್ತಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಮನೆ ಕೆಲಸದಕ್ಕೆ ಜೊತೆಗೆ ನೀರಜ್ ಗೆ ಫೋನ್ ಮಾಡಿಬಿಟ್ಟು ಈ ರೀತಿ ಸೌಂದರ್ಯ ಅವರು ಡೋರ್ ಅನ್ನು ತೆಗೀತಾ ಇಲ್ಲ ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ರು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಅವರು ಐ ವಿಟ್ನೆಸ್ ಆಗ್ತಾರೆ ಯಾಕಂದ್ರೆ ಇವರ ಒಂದು ಮನೆ ಫ್ಲಾಟ್ ನಲ್ಲಿ ಅವರು ಕೆಲಸ ಮಾಡ್ಕೊಂಡಿದ್ರು ಜೊತೆಗೆ ಪ್ರಮುಖವಾಗಿ ಆಕೆ ಸೂಸೈಡ್ ಮಾಡ್ಕೊಂಡಂತ ಟೈಮ್ ನಲ್ಲಿ ಕೂಡ ಅಷ್ಟೇ ಆಕೆ ಮನೆಯಲ್ಲೇ ಇದ್ದರು ಜೊತೆಗೆ ಆಕೆಯೇ ಒಂದು ನೀರಜ್ ಗೆ ಫೋನ್ ಮಾಡಿ ಕರೆಸ್ಕೊಂಡಿದ್ದಾರೆ ಇದೆಲ್ಲದನ್ನೂ ಕೂಡ ಅಷ್ಟೇ ಸವಿಸ್ತಾರವಾಗಿ ಆಕೆ ನೋಡಿರುವಂತ ಒಂದು ಕಾರಣಕ್ಕೋಸ್ಕರ ಆಕೆಯನ್ನ ಈ ಒಂದು ಪ್ರಕರಣದಲ್ಲಿ ಐ ವಿಟ್ನೆಸ್ ಆಗಿ ಮಾಡ್ಕೊಂತಾರೆ ಜೊತೆಗೆ ಆಕೆಯಿಂದಲೂ ಕೂಡ ಸ್ಟೇಟ್ಮೆಂಟ್ ಅನ್ನು ಪಡ್ಕೊಂತಾರೆ ಅಂದ್ರೆ ಎಷ್ಟು ದಿನಗಳಿಂದ ನೀವು ಇವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರಿ ಜೊತೆಗೆ ಗಂಡ ಹೆಂಡತಿ ನಡುವೆ ಆಗಾಗ ಏನಾದರೂ ಜಗಳ ಆಗ್ತಾ ಇತ್ತಾ ಮತ್ತು ಬೇರೆ ಇನ್ನೇನಾದರೂ ಸಮಸ್ಯೆಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಅಷ್ಟೇ ಮನೆ ಕೆಲಸದಕ್ಕೆಂದಲ ಪಡ್ಕೊಂತಾರೆ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಇವತ್ತು ನೀರಜ್ ಮತ್ತು ಮನೆ ಕೆಲಸದಕ್ಕೆ ಇಬ್ಬರ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಹೈಗ್ರೌಂಡ್ ಪೊಲೀಸರು ಪಡೆಯಲಿದ್ದಾರೆ ಒಂದು ವೇಳೆ ಏನಾದರೂ ಯಡಿಯೂರಪ್ಪನವರ ಕುಟುಂಬದವರು ಬೇರೆ ರೀತಿಯಾದಂತ ಏನಾದರೂ ಆರೋಪ ಮಾಡಿದಂತ ವೇಳೆಯಲ್ಲಿ ಅದಕ್ಕೆ ಪೂರಕವಾದಂತ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ನಿಟ್ಟಿನಲ್ಲಿ ಅವರು ಯಾರ ಮೇಲೆ ಆರೋಪ ಮಾಡ್ತಾರೆ ಅವರನ್ನು ಕೂಡ ಅಷ್ಟೇ ಪೊಲೀಸರು ವಿಚಾರಣೆಯನ್ನು ಮಾಡಲಿದ್ದಾರೆ ಹರೀಶ್ ಥ್ಯಾಂಕ್ ಯು ಸೋ ಮಚ್ ಮಂಜು ಈ ಕ್ಷಣದ ಮಾಹಿತಿ